ಸಿಂದಗಿಯ ಬಂದಾಳ್ ಗ್ರಾಮದ ಶ್ರೀ ಬಸಯ್ಯ ಮುತ್ಯಾನ ಹಿರೇಮಠದ 11ನೇ ವರ್ಷದ ಜಾತ್ರೆ ಹಾಗೂ ಜಗನ್ಮಾತೆ ಶ್ರೀದೇವಿಯ ಜಾತ್ರಾ ಮಹೋತ್ಸವದ ನಿಮಿತ್ತ ಪ್ರಭುಲಿಂಗ ಲೀಲೆ ಪುರಾಣ ಪ್ರವಚನ ಮತ್ತು ಹಾನಗಲ್ ಗುರುಕುಮಾರ ಸ್ವಾಮಿಗಳ 152ನೇ ಬಸವ ಜಯಂತಿ ಕಾರ್ಯಕ್ರಮದ ಜೊತೆಗೆ ಅಕ್ಕ ಮಹಾದೇವಿಯ ತೊಟ್ಟಿಲ ಕಾರ್ಯಕ್ರಮಗಳು ಬಹು ವಿಜೃಂಭಣೆಯಿಂದ ನೆರವೇರಿದವು. ಕಾಯದ ಕತ್ತಲೆಯ ನಿಕಳೆಯ ಕಾಯದ ಕತ್ತಲೆಯ ನಿಕಳೆಯ ಎನ್ನ ಮಾಯದ ಮದವನು ಮುರಿಯಯ್ಯ ಎನ್ನ ಮಾಯದ ಮದವನು ಮುರಿಯಯ್ಯ ಕಾಯದ ಕತ್ತಲೆಯ ನಿಕಳೆಯ. ಅಕ್ಕ ಮಹಾದೇವಿ ತೊಟ್ಟಿಲ ಕಾರ್ಯಕ್ರಮದಲ್ಲಿ ಹಲವರು ಭಾಗಿಯಾಗಿದ್ದು ಈ ಸಂದರ್ಭದಲ್ಲಿ ಪ್ರವಚನಕಾರರಾದ ಕೆಂಗಲಗುತ್ತಿ ಜಮ್ಗಿ ಹಿರೇಮಠದ ಶ್ರೀ ಅಡವಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಮಾತನಾಡಿ, ಪ್ರತಿಯೊಬ್ಬ ಮಹಿಳೆಯನ್ನ ದೇವತಾ ಸ್ವರೂಪಿಯಾಗಿ ನೋಡುತ್ತಾ ಕುಟುಂಬದಲ್ಲಿ ಮರ್ಯಾದೆಯಿಂದ ನೋಡಿಕೊಳ್ಳಬೇಕು. ಅವರಿಗೆ ಚಿತ್ರಹಿಂಸೆ ನೀಡಬಾರದು. ಮಹಿಳೆ ತನ್ನ ಗಂಡನನ್ನ ದೇವರೆಂದು ಭಾವಿಸಿ ಕುಟುಂಬದಲ್ಲಿ ಒಂದಾಗಿ ಬಾಳುತ್ತಾಳೆ. ಮಹಿಳೆಯರು ಅಕ್ಕ ಮಹಾದೇವಿಯ ತತ್ವ ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಕುಟುಂಬದಲ್ಲಿ ಸಹಬಾಳ್ವೆಯನ್ನ ಕಟ್ಟಿಕೊಂಡು ಸಮಾಜದಲ್ಲಿ ಆದರ್ಶ ಮಹಿಳೆಯಾಗಿ ಬದುಕಿ ತೋರಿಸಬೇಕು. ಜೊತೆಗೆ ಮಕ್ಕಳಿಗೆ ಶರಣರ ಸಂತರ ಹೆಸರು ನಾಮಕರಣ ಮಾಡಿ ಎಂದು ಸಲಹೆ ನೀಡಿದ್ರು. ಇದೇ ಸಂದರ್ಭದಲ್ಲಿ ತಾಲೂಕಾ ಜಂಗಮ ಸಂಘದ ಅಧ್ಯಕ್ಷ ಶಂಕರಲಿಂಗಯ್ಯ ಹಿರೇಮಠ್ ಮಾತನಾಡಿ, ಸತ್ವ ಶುದ್ಧ ಮನದಿಂದ ಸಮಾಜದಲ್ಲಿ ಸುಂದರವಾಗಿ ಬದುಕು ಕಟ್ಟಿಕೊಂಡು ಶರಣರ ಸಂತರ ಗುರು ವಿಚಾರಧಾರೆಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಂದರು. ಸಮಸ್ತ ಗ್ರಾಮದವರು ಎಲ್ಲರೂ ಒಂದು ಸಂಕಲ್ಪ ಮಾಡೋಣ. ಅದು ಯಾವ ಸಂಕಲ್ಪ ಅಂದ್ರೆ 2019 ನಮ್ಮ ಜೀವನದಲ್ಲಿ ಒಳ್ಳೆಯ ವರ್ಷ ಆಗಿ, ಒಳ್ಳೆಯ ಮಳೆ ಬೆಳೆಯಾಗಿ, ನಮ್ಮೆಲ್ಲರ ಜೀವನ ಸುಖಮಯವಾಗಿ, ಆರೋಗ್ಯವಂತರಾಗಿ, ಸಜ್ಜನಶೀಲರಾಗಿ ಬದುಕೋಣ ಅನ್ನುವಂತ ಸಂಕಲ್ಪವನ್ನು ನಾಳೆ 7ನೇ ತಾರೀಕು ದಿವಸ ಮಾಡಿ. ಕಾಯದ ಕತ್ತಲೆಯ ನಿಕಳೆಯ.